ಎಲ್ಲರಿಗೂ ವೆಲ್ಕಮ್ ಟು ಅನ್ವಯ ವ್ಲಾಗ್ಸ್. ನಾನಿವತ್ತು ಈ ವಿಡಿಯೋದಲ್ಲಿ ಏನು ಶೇರ್ ಮಾಡ್ತಾ ಇದ್ದೀನಿ ಅಂತಂದರೆ, ಹುಳಿಯಾರಿನ ಒಂದು ಧ್ಯಾನ ಮಂದಿರ ಮತ್ತು ಒಂದು ಶ್ರೀ ಕಂಕಾಳಿ ದೇವಸ್ಥಾನ. ಫಸ್ಟು ನಾವು ಧ್ಯಾನ ಮಂದಿರದ ಒಳಗಿದ್ದೀವಿ. ಧ್ಯಾನ ಮಂದಿರ ಅಂತಂದರೆ ಇಲ್ಲಿ ಒಂದು ಪಿರಮಿಡ್ ಧ್ಯಾನ ಮಂದಿರ ಇದೆ. ನಾವು ಹೋಗಿರೋ ಟೈಮಲ್ಲಿ ಅದು ಓಪನ್ ಆಗಿರಲಿಲ್ಲ, ಹಾಗಾಗಿ ನಿಮಗೆ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಹೋಗೋಣ, ನೋಡೋಣ ಹೇಗಿದೆ ಅಂತ. ನೋಡಿ, ಅನಂತ ಪದ್ಮನಾಭ ಸ್ವಾಮಿ ಮೂರ್ತಿ ಎಷ್ಟು ಚೆನ್ನಾಗಿದೆ ಅಂತ. ಆ್ಯಕ್ಚುಲಿ ಇದು ತುಂಬ ದೊಡ್ಡದಾಗಿದೆ. ಇದು ದೇವಸ್ಥಾನ ಅಂದರೆ ಈ ಮೂರ್ತಿ ಮುಂದಗಡೆ ಓಪನ್ ಪ್ಲೇಸ್ ಇದೆ, ಅಲ್ಲಲ್ಲಿ ಕೂತ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ, ಸುತ್ತಮುತ್ತಲು ಹುಲ್ಲು ಗಿಡಗಳನ್ನೆಲ್ಲ ಬೆಳೆಸಿದ್ದಾರೆ. ಸೊ ನೀವೇ ನೋಡ್ಬೋದು ಹೇಗಿದೆ ಅಂತ. ನೋಡ್ತಾ ಇದ್ದೀರಲ್ಲ, ನಿಮಗಿಷ್ಟ ಆಯ್ತಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಸಂಜೆ ಹೊತ್ತು ಹೋಗಿ ಇಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕುತ್ಕೊಂಡು ಬಂದರೆ ಮೈಂಡ್ ಅಂತೂ ತುಂಬ ಚೆನ್ನಾಗಿ ರಿಫ್ರೆಶ್ ಆಗತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು. ಮತ್ತೆ ಆ ದೇವಸ್ಥಾನ ಮುಂದಗಡೆ ಒಂದು ಮಂಟಪ ಇದೆ. ಮಂಟಪದ ಮುಂದಗಡೆ ಈ ಥರ ಎಲ್ಲ ಕೂತ್ಕೊಳ್ಳೋಕೆ ಮಾಡಿದ್ದಾರೆ. ಮತ್ತೆ ಅಲ್ಲಿ ಒಂದು ಗಣಪತಿ ದೇವಸ್ಥಾನ ಇದೆ ಚಿಕ್ಕದು. ನೋಡಿ, ಆ ಗಣಪತಿ ದೇವಸ್ಥಾನದಲ್ಲಿ ಈ ಥರ ವಿಗ್ರಹ ಇದೆ. ಮತ್ತೆ ನಾನು ನಿಮಗೆ ಒಂದು ಕಂಕಾಳಿ ದೇವಸ್ಥಾನ ತೋರಿಸ್ತೀನಿ ಅಂತಿದ್ದೆ. ಇದೆ ಆ ದೇವಸ್ಥಾನ. ಈ ದೇವಸ್ಥಾನದ ಹೆಸರು ಬಂದುಬಿಟ್ಟು ಶ್ರೀ ಕಂಕಾಳಿ ಶ್ರೀ ತುಳಜಾ ಭವಾನಿ ಮತ್ತು ಶ್ರೀ ಮಾರಿಕಾಂಬಾ ದೇವಸ್ಥಾನ ಇದು. ಸೊ ನೋಡಿ, ಈ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ. ಇದು ಬಂದುಬಿಟ್ಟು ಎಂಟ್ರೆನ್ಸು. ನಾವು ಹೋಗಿದ್ದು ನೈಟ್ ಆದ್ದರಿಂದ ನಿಮಗೆ ನಾನು ವಿಡಿಯೋ ಶೂಟ್ ಮಾಡೋದೆಲ್ಲ ನೀಟಾಗಿ ನೆರಳು ಬೀಳ್ತಾ ಇದೆ. ಇದು ಕೂಡ ಈ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ. ಸೊ ನೀವು ಯಾರಾದರೂ ಬಂದರೆ ಇಲ್ಲಿ ಈ ಪ್ಲೇಸ್ನ ವಿಸಿಟ್ ಮಾಡಿ ಒಮ್ಮೆ. ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಕಟ್ಟಿ ಕೂಡ ರೀಸೆಂಟಾಗಿ ಒಂದು 2 ಇಯರ್ಸ್ ಆಗಿರ್ಬೋದು ಅಷ್ಟೇ ಈ ದೇವಸ್ಥಾನ ಕಟ್ಟಿ ಕೂಡ. ಇಲ್ಲೂ ಅಷ್ಟೇ, ಈ ದೇವಸ್ಥಾನದ ಸುತ್ತಮುತ್ತಲು ಹುಲ್ಲು ಬೆಳೆಸಿ ಮತ್ತು ಗಿಡ ಮರಗಳನ್ನ ಬೆಳೆಸಿದ್ದಾರೆ. ಸೊ ಇಲ್ಲೊಂದು ಗಣಪತಿ ವಿಗ್ರಹ ಕಾಣ್ತಾ ಇದೆ ನೋಡಿ, ನಿಮಗೆ ಎಷ್ಟು ಚೆನ್ನಾಗಿ ಎಷ್ಟು ದೊಡ್ಡದಾಗಿದೆ ಅಂತ. ನೋಡಿ, ಈ ಮೂರ್ತಿನೂ ಅಷ್ಟೇ ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ನಾವಿವಾಗ ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀವಿ. ಒಳಗೆ ಆ್ಯಕ್ಚುಲಿ ವಿಡಿಯೋ ತೆಗಿಯೋಕ್ಕಾಗಲಿಲ್ಲ ನಮಗೆ. ಅಂದರೆ ತೋರಿಸಿದ್ದೀನಿ ದೇವಸ್ಥಾನ ಒಳಗೆ ಹೇಗಿದೆ ಅಂತ, ಬಟ್ ದೇವ್ರ ಮೂರ್ತಿ ವಿಡಿಯೋ ತೆಗ್ದಿಲ್ಲ, ಫೋಟೋ ಅಟ್ಯಾಚ್ ಮಾಡಿದ್ದೀನಿ. ಅರ್ಚಕರು ಫೋಟೋ ತಕ್ಕೋಬಹುದು ಅಂತಂದರು, ಹಾಗಾಗಿ ಒಂದೇ ಒಂದು ಫೋಟೋ ತೆಗೆದು ಅಟ್ಯಾಚ್ ಮಾಡಿದ್ದೀನಿ. ಒಳಗೆ ಈ ಥರ ಇದೆ ದೇವಸ್ಥಾನದೊಳಗೆ. ನೋಡಿ, ದೇವ್ರ ಮೂರ್ತಿ ಈ ಥರ ಇದೆ. ದೇವಸ್ಥಾನದ ಹೊರಗೆ ಈ ಥರ ಮಾಡಿದ್ದಾರೆ. ಮತ್ತೆ ಇದು ಬಂದುಬಿಟ್ಟು ದೇವಸ್ಥಾನದ ಫೈನಲ್ ಔಟ್ಲುಕ್ ಹೊರಗೆ ಹೇಗಿದೆ ಅಂತ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.